ಸಿನಿಮಾ ಇವತ್ತು ಸಕ್ಸಸ್ ಆಗಿದೆ ಅಂದ್ರೆ ಅದಕ್ಕೆ ಎಲ್ಲರೂ ಕಾರಣ ಆಗ್ತಾರೆ. ಅಟ್ ದಿಸ್ ಪಾಯಿಂಟ್ ನಾನು ಯುವಿನ್ ಅಂಡ್ ಮಧು, ಉದಯ್ ಮತ್ತೆ ರಜತ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಯುವಿನ್ ಅವ್ರು ಹೇಳಿದ್ರು, ಪ್ರತಿ ಮೂಮೆಂಟು ಔಟ್ಪುಟ್ಗೋಸ್ಕರನೇ ಹೊಡೆದಾಡ್ತಾ ಇದ್ದಿದ್ದು ಇಡೀ ಸಿನಿಮಾ ಜರ್ನಿ ಫುಲ್ಲು. ನಾನು ಮಧು ಇರ್ಬೋದು, ನಾನು ಯುವಿನ್ ಇರ್ಬೋದು, ಏನು ಕಮ್ಮಿ ಜಗಳಾಡಿಲ್ಲ. ಬಟ್ ಅಟ್ ದಿ ಎಂಡ್ ಪ್ರಾಡಕ್ಟ್ ಚೆನ್ನಾಗಿ ಬಂದು ಇವತ್ತು ಎಲ್ಲ ಕಡೆ ಎಲ್ಲರೂ ಅದನ್ನು ಹೊಗಳ್ತಾ ಇದ್ದಾರೆ ಅಂದಾಗ ನಮಗೆ ತುಂಬ ಖುಷಿ ಆಗ್ತಾ ಇರೋದು. ಸೊ ಆಡಿಯನ್ಸ್ಗೆ, ಕರ್ನಾಟಕದ ಜನತೆಗೆ, ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಪ್ಪು ಸಾಂಗ್ನ ನನಗೆ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಕೊನೆ ಮೂಮೆಂಟಲ್ಲಿ ನಮ್ಮ ಬಜೆಟ್ ಕಮ್ಮಿ ಇದ್ದು ಏನಿದ್ರು ಔಟ್ಪುಟಲ್ಲಿ ಕಾಂಪ್ರಮೈಸ್ ಆಗ್ತದೆ, ನನಗೆ ತುಂಬ ಚೆನ್ನಾಗಿ ಮಿಕ್ಸಿಂಗ್ ಮಾಡಿಕೊಟ್ಟವರು ನವೀನ್ ಸರ್ ಬಂದಿಯರ್ ಇವತ್ತು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದ ಹೋಲ್ ಟೀಮ್, ಥ್ಯಾಂಕ್ ಯು. ಸಕ್ಸಸ್ ಹೀಗೆ ಕಂಟಿನ್ಯೂ ಆಗುತ್ತೆ ಅನ್ಕೋತೀನಿ. ಪಿಕ್ಚರ್ ಎಲ್ರಿಗೂ ಒಂದು ಲೈಫ್ ಕೊಡ್ತಾ ಇದೆ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು. ನಾನು ಮಾಧ್ಯಮ ಮಿತ್ರರಿಗೆ ಮತ್ತು ಪಬ್ಲಿಸಿಟಿ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಈ ಸಿನಿಮಾ ಸಕ್ಸಸ್ಗೆ ಅವರೇ ಮೊದಲನೇ ಕಾರಣಕರ್ತರಾಗಿದ್ದಾರೆ. ಸೊ ಅಂದ್ರೆ ಸಿನಿಮಾ ಮಾಡೋದೊಂದು ಪಾರ್ಟ್, ಆ ಸಿನಿಮಾನ ಗೆಲುವಿನ ಹತ್ತ ತಗೊಂಡೋಗೋದೊಂದು ಪಾರ್ಟ್, ಅದಕ್ಕೆ ಮುಖ್ಯ ಪಾತ್ರಧಾರಿಗಳು ನೀವಾಗಿರ್ತೀರಿ. ಸೊ ನಿಮಗೆ ನಾನು ಮೊದಲಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಈ ಸಿನಿಮಾ ಮಾಡಬೇಕು ಅಂತ ಬಂದಾಗ ಈ ಸಿನಿಮಾ ಆಕ್ಚುಲಿ ಆದದ ರೀತಿ ಹೇಳೋದಕ್ಕೆ ನಾನು ಒಂದು ವಿಷಯ ಹೇಳ್ತೀನಿ. ಒಬ್ಬ ಸ್ನೇಹಿತನಿಗೆ ಸಿನಿಮಾ ಮಾಡಬೇಕು ಅಂತ ನಾನು ಮತ್ತೆ ಯುವಿನ್, ಆಕ್ಚುಲಿ ನಾನು ನವೀನ್ ಅಂತ ಕರಿತೀನಿ, ಮಧ್ಯದಲ್ಲೆಲ್ಲ ನವೀನ್ ಅಂತ ಬಂದ್ಬಿಟ್ರೆ ಸಾರಿ, ಯುವಿನ್ ಮತ್ತೆ ನಾನು ಒಬ್ಬ ಹೀರೋಗೆ ಅಂದ್ರೆ ನನ್ನ ಸ್ನೇಹಿತನಿಗೆ ಹೀರೋ ಮಾಡೋಣ ಅಂತ ಸಿನಿಮಾ ಮಾಡ್ಕೋದು. ಆಗ ತುಂಬಾ ಜನ ಪ್ರೊಡ್ಯೂಸರ್ಸ್ ಹತ್ರ ಅವನ್ನ ಹೀರೋ ಮಾಡ್ತೀವಿ ಸಿನಿಮಾ ಮಾಡ್ಬೇಕು ಅಂತ ಯುವಿನ್ ತುಂಬಾ ಪ್ರೊಡ್ಯೂಸರ್ಸ್ ಹತ್ರ ಅಲ್ದ್ರು. ಅವಾಗ ನೀವ್ ಯಾವ ಸಿನಿಮಾದಲ್ಲಿ ಕೆಲಸ ಮಾಡಿದಿರಿ, ಯಾರ ಹತ್ರ ಮಾಡಿದಿರಿ, ನಿಮ್ದೇನ್ ಕೆಲಸ ಇದೆ, ಅಥವಾ ಶಾರ್ಟ್ ಫಿಲ್ಮ್ ಮಾಡಿದಿರಾ, ಈ ತರ ಹೇಗೆ ಅಂತ ಕೇಳಿದ್ರೆ ಶುರು ಮಾಡಿದ್ರು. ಅವಾಗ ತುಂಬಾ ಬೇಜಾರಲ್ಲಿದ್ದಂತ ಒಂದು ದಿನ ಯೋಗರಾಜ್ ಸರ್ ಆಫೀಸ್ ಹತ್ರ ಬಂದು, ಮಗ ಈ ರೀತಿ ಎಲ್ಲರೂ ಕೇಳ್ತಿದ್ದಾರೆ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಅವತ್ತಿಗೆ ಮಗ ಒಂದು ಸಣ್ಣ ಬಜೆಟ್ ನಲ್ಲಿ ಒಂದು ಸಿನಿಮಾ ಮಾಡೋಣ, ಲೋ ಬಜೆಟ್ ಸಿನಿಮಾ, ಅದು ನಿನಗೆ ಒಂದು ಡೆಮೋ ಆಗಿರ್ಲಿ ಸಾಕು, ನಾಳೆ ದಿನ ನೀ ಏನ್ ಮಾಡಿದ್ಯ ಅಂತ ಕೇಳಿದ್ರೆ ಡೆಮೋ ತರ ತೋರಿಸೋದಕ್ಕೊಂದು ಸಿನಿಮಾ ಆಗಲಿ, ಅದು ಸಕ್ಸಸ್ ಹಿಟ್ ಆರ್ ಫ್ಲಾಪ್ ಆ ಸೆಕೆಂಡ್ರಿ, ಒಂದು ಡೆಮೋ ಆಗಲಿ ಅಂತ ಶುರು ಮಾಡಿದಂತ ಸಿನಿಮಾ. ಡೆಮೋ ಆಗಲಿ ಅಂತ ಮಾಡಿದಂತ ಸಿನಿಮಾ ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದೆ. ಇದಕ್ಕೆ ಜನರ ಆಶೀರ್ವಾದ ಮತ್ತೆ ಶ್ರಮನೂ ಇದೆ, ಪ್ರತಿಯೊಬ್ಬರ ಶ್ರಮನೂ ಇದೆ, ಅದ್ರ ಜೊತೆಗೆ ಜನ ಅಕ್ಸೆಪ್ಟ್ ಮಾಡಿರೋದೈತಿ. ಇದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದರಲ್ಲಿ ಮಂಗಳವಾರ ರಜಾ ದಿನ ಸಿನಿಮಾ ಸಾಂಗ್ ಅಂದ್ರೆ ಟೈಟಲ್ ಸಾಂಗ್ ಏನಿದೆ ಅದನ್ನ ಯೋಗರಾಜ್ ಸರ್ ಬರ್ತದ್ದು. ಅದು ಯಾರಪ್ಪ ನೀವು ಪ್ರೊಡ್ಯೂಸ್ ಮಾಡ್ತಾ ಇರೋದು, ಯಾರು ಪ್ರೊಡ್ಯೂಸರ್ ಅಂದಾಗ ಸರ್ ಎಲ್ಲ ನಾವೇ ಮಾಡ್ತಾ ಇರೋದು ಅಂದ ತಕ್ಷಣ ಫ್ರೀ ಆಗಿ ಸಾಂಗ್ ಬರ್ಕೊಟ್ರು. ಅವತ್ತಿಂದ ಖರ್ಚಾದಂತ ಸಣ್ಣ ಪುಟ್ಟ ಅಮೌಂಟ್ ಸುದ ಅವರೇ ಕೊಟ್ಟಿದ್ದಾರೆ. ಸೊ ಫ್ರೀ ಆಗಿ ಬರ್ಕೊಟ್ಟು ನಮ್ಗೆ ಪ್ರೋತ್ಸಾಹಿಸಿದ್ದಾರೆ. ಆ ಯೋಗರಾಜ್ ಸರ್ಗೆ ಈ ಕ್ಷಣದಲ್ಲಿ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಸಿನಿಮಾ ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನೀವು ನಮ್ಗೆ ಸಪೋರ್ಟ್ ಮಾಡಿದ್ದೀರ, ತಂಡದ ಪರವಾಗಿ ನಾನು ಧನ್ಯವಾದಗಳನ್ನ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಮಗ ಬಂದೇ ಇಲ್ಲ, ಸಿನಿಮಾದ ಮಗ. ಈ ಒಂದು ಸಣ್ಣ ಬಳಗ ಒಂದು ಸಿನಿಮಾ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ಇಲ್ಲಿವರೆಗೂ ಬರ್ಲಿಕ್ಕೆ ನೀವು ಕಾರಣ. ಇನ್ನು ಮುಂದೇನು ನೀವೆಲ್ಲ ಇದ್ದು ಇನ್ನೊಂದ್ ಸ್ವಲ್ಪ ದಿವಸ ಮುಂದಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಉದಯ ಮಾತಾಡಬೇಕು. ನಮಸ್ತೆ. ಆಕ್ಚುಲಿ ಇವತ್ತು ಈ ಸಿನಿಮಾ ಎಲ್ಲರೂ ಬಂದಿದೆ ಅಂದ್ರೆ ನಿರ್ದೇಶಕರೇ ಕಾರಣ. ಯಾಕಂದ್ರೆ ಒಬ್ಬ ನಿರ್ದೇಶಕ ಮೂರು ವರ್ಷ ಒಂದೇ ಸಿನಿಮಾ ಇಟ್ಕೊಂಡು ಕೊಟ್ಕೊಳ್ಳೋದು, ಯಾಕಂದ್ರೆ ಸುಮಾರು ಸರಿ ಬೈದಿದ್ದೀವಿ, ಬೇಡ ಆಗಲ್ಲ ಸುಮ್ಮನೆ ಯಾಕೆ ಒದ್ದಾಡ್ತೀಯ ಬೇರೆ ಮಾಡೋಣ ಅಂತ, ಇಲ್ಲ ನಮ್ಮ ಥಿಯೇಟ್ರಿಗೆ ತಗೊಂಬಂದೇ ಬರ್ತೀನಿ ಅಂತ ತುಂಬ ಶ್ರಮ ಪಟ್ಟು ಇವರು ಕರ್ಕೊಂಬಂದಿದ್ದಾರೆ. ಎಲ್ಲ ಕ್ರೆಡಿಟು ನಮ್ಮ ಡೈರೆಕ್ಟ್ರಿಗೆ ಸಿಗ್ಬೇಕು, ಟೀಮ್ ವರ್ಕ್ ಅಂತ ಹೇಳ್ಬೋದು ಸರ್. ಜನತೆಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ತುಂಬ ಮುಖ್ಯ ಆಗಿತ್ತು. ಸೊ ಇವತ್ತು ತಲುಪಿದೆ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಡೈರೆಕ್ಟ್ ಎಲ್ಲ ಹೇಳಿದ ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಇನ್ನೊಂದು ಮಾತು ಹೇಳಬೇಕು. ಇದನ್ನು ರಿಲೀಸ್ ಮಾಡೋದಕ್ಕಿಂತ ಮುಂಚೆ ಟ್ರೈಲರ್ ರಿಲೀಸ್ ಮಾಡೋ ಟೈಮಲ್ಲಿ ನಮ್ಮ ಸವಿತಮ್ಮ ಸಮಾಜದ ಬಂಧುಗಳು ಇದು ಯಾವ ಥರ ಅಂದರೆ ಅವರು
ಅವ್ರ ಮನೆ ಮೂವಿನೇ ಅವರೇನೋ ಪ್ರೊಡ್ಯೂಸ್ ಮಾಡಿದಾರೇನೋ ಅನ್ನೋ ತರ ಸಪೋರ್ಟ್ ಮಾಡಿದ್ರು. ತುಮಕೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬ್ಯಾಂಗ್ಳೂರು ಆಗಿರ್ಬೋದು, ಎಲ್ಲಿ ಹೋದ್ರು ಬೇರೆ ರೇಂಜಲ್ಲೇನೆ. ಮೊನ್ನೆ ಮಂಡ್ಯ ಹೋಗಿದ್ವಿ, ಮಂಡ್ಯದಲ್ಲಿ ಅವರೇ ಏನೋ ಗಟ್ಟಿ ಮೇಳ ಎಲ್ಲ ತರಿಸಿ ನಮ್ಮನ್ನ ಸ್ವಾಗತ ಮಾಡಿದ ರೀತಿ ಪ್ರತಿಯೊಂದು ತುಂಬ ಬೇರೆ ಥರ. ಯಾವುದೋ ಜನ್ಮದ ಪುಣ್ಯ ಮಾಡಿದ್ವಿ ಅನ್ಸಿದೆ ಈ ಥರ ಪ್ರೀತಿ ಪಡಿ ಅದಕ್ಕೆ. ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಕೇಳ್ತಾ ಥ್ಯಾಂಕ್ಸ್. ನಮಸ್ತೆ. ಸಿನಿಮಾ ಮಾಡೋದು ತುಂಬ ಕಷ್ಟ, ಹೌದು. ಅದನ್ನು ರಿಲೀಸ್ ಮಾಡೋದು ಇನ್ನೂ ಕಷ್ಟ. ಡೈರೆಕ್ಟರ್ದು ಮೊದಲನೇ ಸಿನಿಮಾ, ಬಟ್ ನಾನು ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಅದರಲ್ಲಿ ಒಂದಷ್ಟು ರಿಲೀಸ್ ಆಗಿದೆ, ಇನ್ನೊಂದಷ್ಟು ರಿಲೀಸ್ ಆಗಬೇಕಾಗಿದೆ, ಒಂದಷ್ಟು ರಿಲೀಸೇ ಆಗಲ್ಲ. ಇನ್ನೊಂದಷ್ಟರಲ್ಲಿ ಪೇಮೆಂಟೇ ಬಂದಿಲ್ಲ, ಇನ್ನೊಂದಷ್ಟರಲ್ಲಿ ಬರುತ್ತೆ, ಎಲ್ಲ ಈ ಥರದ್ದು ತೊಂದರೆಗಳೇ ಇರುತ್ತೆ. ಅಂಥದ್ರಲ್ಲಿ ಒಂದು ಸಿನಿಮಾನ ನಾವು ಇವರು ಆ್ಯಕ್ಚುಲಿ ನನ್ನ ಡೈರೆಕ್ಟರ್ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾ ಇದ್ದದ್ದೇ, ನೋಡಿ ಸರ್ ನಾವು ಈ ಸಿನಿಮಾ ಮಾಡಿದ್ದೀವಿ, ಅಟ್ಲೀಸ್ಟ್ ನಾಳೆ ದಿನ ಯಾರಿಗಾರ ಈ ಥರದ್ದು ಒಂದು ಸಿನಿಮಾ ಇದೆ ಅಂತಂದರೆ ಆ ಗೊತ್ತಪ್ಪ ಕೇಳಿದ್ದೀನಿ ಹೆಸರು ಅಂತ ಅಟ್ಲೀಸ್ಟ್ ಅಷ್ಟು ಹೇಳಿದ್ರೆ ಸಾಕು, ನಮ್ಮ ಅಷ್ಟು ರೀಚ್ ಆದ್ರೆ ಸಾಕು ಅಂತ ಒಂದು ಅನ್ಕೊಂಡೆ ಈ ಸಿನಿಮಾ ಮಾಡಿದ್ದು. ಬಟ್ ಈ ಮಟ್ಟದ ಸಕ್ಸಸ್ ಸಿಗುತ್ತೆ ಅಂತ ನಾವು ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಇವರು ತಂಡದಲ್ಲಿ ಎಲ್ಲರೂ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ನಾನು ಜೊತೆಗಿದ್ದು ನೋಡಿದ್ದೀನಿ. ಒಂದೊಂದು ರೂಪಾಯಿಗೂ ಒದ್ದಾಡ್ತಾ ಇತ್ತು, ಮಾರನೇ ಶೂಟಿಂಗು ಅಂತ ಹೇಳ್ತಿದ್ರು, ಮತ್ತೆ ಕ್ಯಾನ್ಸಲ್ ಆಗ್ತಿತ್ತು. ಅದು ಪ್ರೊಡ್ಯೂಸರ್ ಇರೋ ಸಿನಿಮಾಗಳಿಗೆ ಆ ಥರದ್ದು ಸಮಸ್ಯೆಗಳಾಗುತ್ತೆ. ಬಟ್ ಇವರು ಏನೂ ಇಲ್ಲದೆ ಆ ಥರದ್ದೊಂದನ್ನು ಮಾಡಿಕೊಂಡು ಕೊನೆಗೂ ಒಂದು ಸಿನಿಮಾನ ತೆರವಲ್ಲಿ ತಂದಿದ್ದಾರೆ. ಸೊ ಅದಿವತ್ತು ಇವರು ಪಟ್ಟ ಶ್ರಮಕ್ಕೆ, ಇವರು ಪಟ್ಟ ಕಷ್ಟಕ್ಕೆ ಸಿಕ್ಕ ಗೆಲುವು. ಆ ಗೆಲುವು ಮತ್ತಷ್ಟು ಜಾಸ್ತಿ ಆಗೋದಕ್ಕೆ ಕಾರಣ ನಮ್ಮ ಮಾಧ್ಯಮ ಮಿತ್ರರು. ಸೊ ನೀವುಗಳೆಲ್ಲ ಕೊಟ್ಟ ಸಪೋರ್ಟು ನಮಗೆ ತುಂಬಾ ಸಹಾಯ ಆಯಿತು, ನಾವು ಮತ್ತಷ್ಟು ಮುಂದುವರಿಯೋದಕ್ಕೆ ಸಹಾಯ ಆಗಿದೆ. ಇನ್ನು ಮುಂದಕ್ಕೂ ಇದೇ ತರ ಸಹಾಯ ಇರಲಿ ನಿಮ್ಮ ಕಡೆಯಿಂದ. ಇದೊಂದು 100 ಡೇಸ್ ಫಂಕ್ಷನ್ ಆಗಬೇಕು, ಅಲ್ಲಿ ತನಕ ಈ ಸಿನಿಮಾನ ನೀವು ಕೈ ಹಿಡಿದು ನಡೆಸ್ತೀರಾ, ಜನತೆ ಕೈ ಹಿಡಿದು ನಡೆಸುತ್ತೆ ಅನ್ನೋ ನಂಬಿಕೆ ಇದೆ. ತಿರ್ಗಾ ಆ ದಿನ ಸಿಗೋಣ, ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ಎಷ್ಟು ಥಿಯೇಟರ್ ರಿಲೀಸ್ ಮಾಡಿದ್ದೀರಾ, ಹೇಗೆ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಸರ್? ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಈಗ ನಾಳೆಯಿಂದ ಇನ್ನೊಂದು 25+ ಸ್ಕ್ರೀನ್ಸ್ ಆ್ಯಡ್ ಆಗಿದೆ ಸರ್, ಖುಷಿ ವಿಷಯ ಅದು. ಒಂದು 15 ಸಿಂಗಲ್ ಸ್ಕ್ರೀನು, ಆಮೇಲೆ ಇನ್ನೊಂದಷ್ಟು 15 ಶೋಸ್ಗಳು ಆ್ಯಡ್ ಆಗಿದೆ, ಖುಷಿ ಆಗ್ತಿದೆ ಸರ್. ಫಸ್ಟ್ ವೀಕ್ ಎಷ್ಟು ಥಿಯೇಟರ್ ಆಗಿತ್ತು ಸರ್? ಫಸ್ಟ್ ವೀಕು ಅರೌಂಡ್ 75 ಆಗಿತ್ತು ಸರ್, ಈಗ ಇನ್ನೊಂದು 25 ಆ್ಯಡ್ ಆಗಿದೆ ಓವರಾಲ್ ಸ್ಕ್ರೀನ್ಸ್. ಹೀರೋ ಹೀರೋಯಿನ್ ಬಂದಿಲ್ಲ ಸರ್? ಹೀರೋಯಿನ್ ಅವರು ಚೆನ್ನೈ ಇದ್ದಾರೆ, ಅವರು ಹೇಳಿದ್ರು, ಇನ್ಫಾರ್ಮ್ ಮಾಡಿದ್ರು ಮುಂಚೆನೆ. ಸರ್ ಜಾಯ್ನ್ ಆಗ್ತಿದೆ ಅಂದರೆ ನಮಗೆ ಅವ್ರದ್ದು ಯಾವುದೋ ಒಂದು ಸಾಂಗ್ ಶೂಟ್ ನಡೀತೀವಿ ಅಂತ. ಸಿನಿಮಾ ಅವ್ರದ್ದು ನೆಕ್ಸ್ಟ್ ಮಂತ್ ಏನೋ ರಿಲೀಸ್ಗಿದೆ ಅಂತೇಳಿ ಅರ್ಜೆಂಟ್ ಹೋಗ್ಲೇಬೇಕು ಅಂದರು. ಸೊ ಯಾಕೆಂದ್ರೆ ನಾವು ಅದೇ ಸ್ಟೇಜಲ್ಲಿ ಆಡ್ಕೊಂಬಂದಿದ್ದು ಡೇಟ್ಸ್ ಕ್ಲಾಶಸ್ ಆ ಥರದ್ದೆಲ್ಲ. ಸೊ ಹಾಗಾಗಿ ಜಾಸ್ತಿ ಪೋಸ್ಟ್ ಮಾಡೋಕೆ ಆಗಲಿಲ್ಲ. ಅವರು ಬರ್ತೀನಿ ಅಂತ ಹೇಳಿದ್ದಾರೆ, ಬರ್ತಾರೆ ಸರ್, 25 ಡೇಸ್ ಫಂಕ್ಷನಿಗೆ ಬರ್ತಾರೆ. ಚಂದನ್ ಅವರು ಬರ್ತಿರ್ಬೋದು, ಅವ್ರು ಮೋಸ್ಟ್ಲಿ ಆನ್ ದ ವೇ ಎಲ್ಲ ಬರ್ತಿದ್ದಾರೆ ಅಂತ ಅನ್ಸುತ್ತೆ ಸರ್, ಗೊತ್ತಿಲ್ಲ. ಸರ್ ಎಲ್ಲ ಸಿನಿಮಾದಲ್ಲೂ ತೊಂದರೆ ಇರುತ್ತೆ, ನಮ್ದೊಂದು ಸ್ವಲ್ಪ ಜಾಸ್ತಿನೇ ಇತ್ತು ಸರ್. ಸರ್ ಪ್ಲಾನಿಂಗ್ ಇದೆ ಸರ್, ಪ್ಲಾನಿಂಗ್ ಇದೆ. ಸರ್ ಈಗ ಸಿನಿಮಾ ತೋರಿಸಿದೀವಿ ಮೇಡಮ್, ಅವರು ನೋಡಿ ಇಷ್ಟಪಟ್ಟು ಅವರು ಒಂದಷ್ಟು ಸಜೆಷನ್ಸ್ ಕೊಟ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು ಸರ್. ಸರ್ ಈಗ ತೋರಿಸಿದ್ವಿ ಸಿನಿಮಾ, ತೋರಿಸಿದ್ವಿ ಸುದೀಪ್ ಸರ್. ಸಿನಿಮಾ ನೋಡಿ ಕಾಲ್ ಶೀಟ್ ಕೊಡೋದಕ್ಕೂ ರೆಡಿ ಇದ್ರು, ಬಟ್ ಕೊರೋನಾ ಅದೆಲ್ಲ ಬಂದ ನಂತರ ನಾವು ಸದ್ಯಕ್ಕೆ ಮಾಡೋಕ್ಕಾಗಬೇಕು ಆ ಸಂದರ್ಭದಲ್ಲಿ ಅಷ್ಟು. ಅವ್ರು ಕಾಲ್ ಶೀಟು ಸದ್ಯ ಕೊಡ್ತೀನಿ ಅಂದ್ಬಿಟ್ಟು ಹೇಳಿದ್ರು, ಆ ಸಂದರ್ಭದಲ್ಲಿ ಮಾಡೋಕ್ಕಾಗಿಲ್ಲ ನಮಗಿಷ್ಟು, ಆಮೇಲೆ ಕೊರೋನಾ ಬಂದ್ಬಿಡ್ತು ಆ ಟೈಮ್. ಬಟ್ ಅವ್ರು ಸಿನಿಮಾ ನೋಡಿದ್ರು, ಇಡೀ ತಂಡ ನೋಡಿದ್ರು, ಜಾಕ್ ಮಂಜು ಸರ್ ಅವರು ಎಲ್ಲ ಪೂರ ನೋಡಿದ್ರು, ಇನ್ಕ್ಲೂಡಿಂಗ್ ಪವನ್ ಕುಮಾರ್ ಸರ್ ನೋಡಿದ್ರು. ಯಾವ ಸೈಡ್ ಸಿನಿಮಾ, ಬಿಸಿ ಸೆಂಟ್ರಾ, ಬೆಂಗಳೂರ, ಯಾವ್ದು ಚೆನ್ನಾಗಿ ಹೋಗ್ತಾ ಇದೆ ಸರ್? ಎಲ್ಲ ಕಡೆ ಚೆನ್ನಾಗಿ ಹೋಗ್ತಿದೆ ಸರ್, ಬೆಂಗಳೂರಲ್ಲಿ ಚೆನ್ನಾಗಿ ಹೋಗ್ತಿದೆ, ಮೈಸೂರು ಚೆನ್ನಾಗಿ ಹೋಗ್ತಿದೆ, ಮಂಡ್ಯ ಚೆನ್ನಾಗಿ ಆಗ್ತಿದೆ, ಶಿವಮೊಗ್ಗ ಚೆನ್ನಾಗಿ ಆಗ್ತಿದೆ, ದಾವಣಗೆರೆ ಚೆನ್ನಾಗಿ ಆಗ್ತಿದೆ, ತುಮಕೂರು ಚೆನ್ನಾಗಿ ಆಗ್ತಿದೆ, ಇನ್ನು ನಾಳೆ ರಾಯಚೂರು, ಹುಬ್ಳಿ ಆ ಕಡೆ ಸರ್, ಆ ಕಡೆ ರಿಲೀಸ್ ಆಗ್ತಿದೆ. ಸೊ ನೋಡ್ಬೇಕು ಸರ್ ಅಲ್ಲಿ ಜನ ಯಾವ ಥರ ತಗೋತಾರೆ, ನಮಗೂ ಕ್ಯೂರಿಯಾಸಿಟಿ ಆಗಿ ಅದು. ಒಳ್ಳೆಯದಾಗಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.